ಹಸಿರು ಗಿಡಗಳ ನಡುವೆ ಕಪ್ಪು ಸುಂದರಿಯ ಕಲರವ. ಇದನ್ನ ಹುಡುಕಿಕೊಂಡೇ ಗುಡ್ಡ ಬೆಟ್ಟವೇರುತ್ತಿದ್ದಾರೆ ಜನರು. ಇನ್ನೇನು ಸಿಹಿ ಸಿಹಿಯಾಗಿ ಹಣ್ಣಾಗಿರೋ ಈ ಕವಳೆ ತಿನ್ನೋದಕ್ಕೆ ನಡೀತಿದೆ ಪೈಪೋಟಿ. ಬೊಗಸೆ ತುಂಬ ಕವಳೆ ತುಂಬಿಸಿಕೊಂಡು ಗುಡ್ಡದಿಂದ ವಾಪಸ್ ಆಗೋರೆ ಜಾಸ್ತಿ. ಅಂತೂ ಬಾಗಲಕೋಟೆಯ ಶಿರೂರಿನ ಗುಡ್ಡಗಳಲ್ಲಿ ಈಗ ಜನಸಾಮಾನ್ಯರು ಮುಳ್ಳು ಕಂಟಿಗಳ ಮಧ್ಯೆ ಸಿಗೋ ಕವಳೆ ಹಣ್ಣಿಗೆ ಮುಗಿಬೀಳ್ತಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳೆಯುವ ಕವಳೆ ಮಲೆನಾಡು ಕರಾವಳಿಗಿಂತಲೂ ಭಾರಿ ಟೇಸ್ಟಿಯನ್ನು ಮಾತಿದೆ. ಅದರಲ್ಲೂ ಕೆಲವೆಡೆ ಗುಡ್ಡಗಳಲ್ಲಿ ಯಥೇಚ್ಛವಾಗಿ ಕವಳೆ ಸಿಗುತ್ತಿದ್ದು ಜನರು ತಾ ಮುಂದು ನಾ ಮುಂದು ಅಂತ ಹಣ್ಣು ಸವಿಯಲು ಮುಂದಾಗಿದ್ದಾರೆ. ಪಕ್ಕಾ ಕಾಡಿನ ಹಣ್ಣಾಗಿರುವ ಕವಳೆ ಪಟ್ಟಣದ ಜನರಿಗೂ ಬಲು ಇಷ್ಟ. ಕಾರಿಸ್ಸಾ ಕರಂಡಸ್ ಅನ್ನೋ ಮೂಲ ಹೆಸರನ್ನ ಹೊಂದಿರುವ ಕವಳೆ ರಾಜ್ಯದ ಹಲವೆಡೆ ಹಲವು ಹೆಸರುಗಳೊಂದಿಗೆ ಕರೆಯಲ್ಪಡುತ್ತೆ. ವರ್ಷಪೂರ್ತಿ ಹಸಿರಿನಿಂದ ತುಂಬಿರುವ ಈ ಸಸ್ಯ ಜೂನ್ ಮತ್ತು ಜುಲೈ ತಿಂಗಳಿನಲ್ಲಿ ಮಲ್ಲಿಗೆ ಹೂವನ್ನ ಹೋಲುವ ಹೂವುಗಳನ್ನ ಬಿಡುತ್ತೆ. ಮೇ ತಿಂಗಳಿನಿಂದ ಆಗಸ್ಟ್ ತಿಂಗಳವರೆಗೂ ಈ ಹಣ್ಣು ಸವಿಯಲು ಸಿಗುತ್ತೆ. ಈ ಕವಳೆ ಕಾಯಿಯಾಗಿದ್ದಾಗ ಮಾತ್ರ ಹಸಿರಾಗಿರುತ್ತೆ, ಹಣ್ಣಾದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಕಾಯಿ ಮತ್ತು ಹಣ್ಣುಗಳು ಬಳ್ಳಿಯಲ್ಲಿ ಗೊಂಚಲ ಗೊಂಚಲವಾಗಿ ಇರುತ್ತೆ. ಈ ಹಣ್ಣು ಕಾಯಿ ರುಚಿಯಲ್ಲಿ ಹುಳಿ ಇರುತ್ತೆ ಮತ್ತು ಹಣ್ಣುಗಳು ಸಿಹಿಯಾಗಿರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಈ ಹಣ್ಣುಗಳನ್ನ ಇಷ್ಟಪಟ್ಟು ತಿಂತಾರೆ. ಈ ಹಣ್ಣುಗಳು ಆರೋಗ್ಯಕ್ಕೂ ಬಹಳ ಉತ್ತಮವಾಗಿದೆ. ಉತ್ತರ ಕರ್ನಾಟಕದ ಜನ ಇದನ್ನ ಊಟಕ್ಕೆ ಚಟ್ನಿ, ಗೊಜ್ಜು ಮತ್ತು ತಂಬುಳಿಯನ್ನಾಗಿ ತಯಾರಿಸಿ ಊಟ ಮಾಡ್ತಾರೆ. ಈ ಕವಳಿಕಾಯಿಯನ್ನ ಉಪ್ಪಿನಕಾಯಿಯನ್ನಾಗಿಯೂ ಮಾಡಬಹುದಾಗಿದೆ. ಅಷ್ಟೇ ಅಲ್ಲದೆ ಅಡುಗೆಯಲ್ಲಿ ಹುಳಿಯ ಸ್ವಾದಕ್ಕಾಗಿ ಹಳ್ಳಿಗರು ಬಳಸುತ್ತಾರೆ. ಒಟ್ಟಿನಲ್ಲಿ ಕವಳೆಕಾಯಿಯಿಂದ ಹಣ್ಣಾಗುವವರೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಬಳಕೆಯಾಗುತ್ತೆ. ಸ್ಥಳೀಯರು ಸೇರಿದಂತೆ ಬೇರೆ ಬೇರೆ ಗ್ರಾಮದ ಗ್ರಾಮಸ್ಥರು ಈ ಒಂದು ಅರಣ್ಯ ಪ್ರದೇಶದತ್ತ ಮುಖ ಮಾಡಿ ಇಲ್ಲಿನ ರುಚಿಕಟ್ಟಾದ ಕವಳಿ ಹಣ್ಣುಗಳನ್ನು ಸವಿಯುತ್ತಿದ್ದಾರೆ. ಪ್ರಶಾಂತ್ ಹುಗಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ.